ಎಸ್ ವೀಕ್ಷಕರೇ ಮುಂದಿನ ಜಿಲ್ಲೆ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ನಾಲ್ಕು ವಿಧಾನಸಭಾ ಕ್ಷೇತ್ರ ಹೊಸಕೋಟೆ ದೇವನಹಳ್ಳಿ ಜೊತೆಗೆ ನೆಲಮಂಗಲ ಹಾಗೆ ದೊಡ್ಡಬಳ್ಳಾಪುರ ನಾಲ್ಕು ಕ್ಷೇತ್ರಗಳು ಕಳೆದ ಬಾರಿ ನೋಡೋದೇ ಆದರೆ ಇಲ್ಲಿ ಎರಡು ಕಡೆ ಅಂದ್ರೆ ಒಂದು ಕಡೆ ಶರದ್ ಬಚ್ಚೇಗೌಡರಿಗೆ ಇಂಡಿಪೆಂಡೆಂಟ್ ಎಮ್ ಎಲ್ ಎ ದೇವನಹಳ್ಳಿಯಲ್ಲಿ ಜೆಡಿಎಸ್ ದೊಡ್ಡಬಳ್ಳಾಪುರ ಕಾಂಗ್ರೆಸ್ ನೆಲಮಂಗಲ ಜೆಡಿಎಸ್ ಸೊ ಕರ್ನಾಟಕ ಟಿವಿ ಡಿಸೆಂಬರ್ ಸರ್ವೆ ನೋಡೋದಾದ್ರೆ ಮೊದಲ ಕ್ಷೇತ್ರ ಹೊಸಕೋಟೆ ಹೊಸಕೋಟೆಯಲ್ಲಿ ಟಿ ಬಿ ನಾಗರಾಜ್ ವರ್ಷಸ್ ಬಚ್ಚೇಗೌಡರು ನಡಬೇಕಾಳಾಗ್ತು ಈಗ ಶರತ್ ಬಚ್ಚೇಗೌಡ ಎಂಟ್ರಿ ಅಂದರೆ ಮರಿಗೌಡ್ರ ಎಂಟ್ರಿ ಈಗ ಇಲ್ಲಿ ಇಂಡಿಪೆಂಡೆಂಟ್ ಆಗಿ ಶರತ್ ಬಚ್ಚೇಗೌಡರು ಗೆದ್ದಿದ್ದಾರೆ ಈಗ ಇಂದ ಮುಂದೆ ಸ್ಪರ್ಧೆ ಮಾಡ್ತಾ ಇದ್ದಾರೆ ಬಿಜೆಪಿಯಿಂದ ಎಂಟಿ ಬಿ ನಾಗರಾಜ್ ಅಥವಾ ಅವರ ಪುತ್ರ ನಿತೀಶ್ ಪುರುಷೋತ್ತಮ ಎಂಟಿಬಿ ಬಿ ಅವರು ಕಂಟೆಸ್ಟ್ ಮಾಡ್ತಾರೆ ಇಲ್ಲಿ ಜೆಡಿಎಸ್ ಅಂತ ಪ್ರಭಾವ ಇಲ್ಲ ಅವರು ಗಮನ ಹೋಗಲಿಲ್ಲ ಇಲ್ಲಿ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ನಡುವೆ ಅನ್ನೋದ್ಕಿಂತ ವರ್ಸಸ್ ಬಿ ವರ್ಸಸ್ ಬಚ್ಚೇಗೌಡ ಸೊ ಇಲ್ಲಿ ಏನು ಎಂಟಿಬಿ ಬಿ ನಾಗರಾಜ್ ದೀರ್ಘಕಾಲ ರಾಜಕಾರಣ ಮಾಡಿದ್ದಾರೆ ಬಚ್ಚೇಗೌಡರು ಎಷ್ಟೇ ವರ್ಷ ರಾಜಕಾರಣ ಮಾಡಿದ್ರು ಅವ್ರನ್ನ ರಾಜಕೀಯವಾಗಿ ಇಮ್ಮೆಟಿಸ್ ನಾಗರಾಜ್ ಬಟ್ ನಿಮ್ಮ ಎಸ್ ಕಮಲ್ ಮುಂದ ನಮ್ಮ ಕ್ಷೇತ್ರ ಬಟ್ ಆಗ್ಲೇ ಹೇಳಂತೆ ಎಮ್ ಟಿ ಬಿ ನಾಗರಾಜ್ ವರ್ಸಸ್ ಶರತ್ ಬಚ್ಚೇಗೌಡ ಇತ್ತು ಎರಡ್ ಸಾವಿರದ ಹದಿನೆಂಟರಲ್ಲಿ ಜಿದ್ದಿ ಕಾಳಗ ಇತ್ತು ಕಾಂಗ್ರೆಸ್ನ ಗೆದ್ದುಬಿಟ್ರು ಎಂ ಟಿ ಬಿ ನಾಗರಾಜ್ ಮತ್ತೆ ಆಪರೇಷನ್ ಒಳಗಾಗಿ ಮತ್ತೆ ಶರತ್ ಬಚ್ಚೇಗೌಡರು ಸ್ವಾಭಿಮಾನಿ ಒಳ್ರೆ ಮಂಡ್ಯದಲ್ಲಿ ಆ ಆತರ ಸ್ವಾಭಿಮಾನಿ ಕಹಳೆಯನ್ನ ಓದಿ ನಾನು ಗೆಲ್ತೀನಿ ಅನ್ಬಿಟ್ಟು ಬಿಟ್ಟು ಗೆದ್ರು ಬಟ್ ಎಂ ಟಿ ಬಿ ನಾಗರಾಜ್ ಓದ ಕಡೆಯಲ್ಲ ಬಂದ ಕಡೆಯೆಲ್ಲ ಅವರು ಈ ಸೋಲನ್ನ ಹೇಳ್ತಿದ್ರು ಎರಡ್ ಸಾವಿರದ ಸೋಲ್ಸಿದ್ರಿ ನೀವು ನಾನೇನ್ ಮಾಡಿದೆ ನಿಮ್ಮ ಕ್ಷೇತ್ರಕ್ಕೆ ನನಗಿಂತೂ ಅಭಿವೃದ್ಧಿ ಕೆಲಸ ಯಾರು ಮಾಡಿದ್ರು ಇಷ್ಟು ವರ್ಷಗಳಲ್ಲಿ ಏನಿಲ್ಲ ಹೇಳಿ ರೋಡ್ ಇಲ್ವಾ ಇಲ್ಲ ಅಭಿವೃದ್ಧಿ ಮಾಡಿದಾರ ರಸ್ತೆ ಇಲ್ವಾ ನೀರು ಇಲ್ವಾ ಅಂತ ಕೇಳ್ತಾರೆ ಮಾಡಿದಾರ ಹೊಸಕೋಟೆ ಜನಗಳಿಗೆ ನೀರಿನ ಮೊದಲು ಕೊರತೆ ಇತ್ತು ಈಗ ಆ ತೊಂದ್ರೆ ಇಲ್ಲ ಕುಡಿಯೋ ನೀರು ವ್ಯವಸ್ಥೆ ಎಲ್ಲ ಕಡೆ ಇದೆ ರಸ್ತೆಗಳು ಎಲ್ಲೂ ಏನೋ ಕುಗ್ರಾಮಗಳು ಎಲ್ಲೂ ಕಾಣಲ್ಲ ಹೊಸಕೋಟೆ ಗ್ರಾಮದಲ್ಲಿ ಈಗ ಎಲ್ಲ ಒಳ್ಳೆ ರಸ್ತೆ ಇದೆ ಅಷ್ಟು ದೊಡ್ಡ ಮಟ್ಟದಲ್ಲಿ ಬಚ್ಚೇಗೌಡರು ಮತ್ತೆ ಎಂಟಿಬಿ ಬಿ ಆಳ್ವಿಕೆಯಲ್ಲಿ ಯಾರು ಪರವಾಗಿಲ್ಲ ಅನ್ಸುತ್ತೆ ನಿಮಗೆ ಸಿ ಬಚ್ಚೇಗೌಡ್ರ ಆಳ್ವಿಕೆಲ್ಲ ನಾವು ನಾವು ನಾನು ಸಣ್ಣ ಹುಡುಗ ಅವಾಗ ಅವ್ರ ಆಳ್ವಿಕೆಲ್ಲ ನಾವು ಇನ್ನು ಸ್ಕೂಲ್ ಮಕ್ಕಳು ಎಂಟ್ರಿ ಎಮ್ ಎಲ್ ಎರು ಎಂಟ್ರಿ ಹದಿಮೂರು ಎಂ ಎಲ್ ಎರು ಸೊ ಆಗ ನಾವೆಲ್ಲ ಬೆಂಗಳೂರು ಓದ್ಕೊಂತಿದ್ವು ಬಟ್ ಈಗಿನ ಎಂ ಟಿ ಬಿ ನಾಗರಾಜು ಬಚ್ಚೇಗೌಡನ್ನ ಸೋಲ್ಸೋದು ಸುಲಭ ಆಗಿರಲಿಲ್ಲ ಬಟ್ ಎಂ ಟಿ ಬಿ ನಾಗರಾಜ್ ಚೇಂಜ್ ಮಾಡಿದ್ರು ಎಂ ಟಿ ಬಿ ನಾಗರಾಜ್ ಯಾಕೆ ಜನರಿಗೆ ಹತ್ರ ಆದ್ರು ಅಂದ್ರೆ ಬಿಕಾಸ್ ಎಲ್ಲಾ ಕಡೆ ಒಳ್ಳೆ ನೀವು ನೋಡಿರ್ತೀರ ಡ್ಯಾನ್ಸ್ ಆಡಿರೋದು ನೋಡಿರ್ತೀರ ಏ ಸಣ್ಣ ಪ್ರೋಗ್ರಾಮ್ ಕಡದ್ರು ಹೋಗ್ತಾ ಇರ್ತಾರೆ ಸ್ವಲ್ಪ ಅಭಿವೃದ್ಧಿ ಗೊತ್ತು ಕೊಟ್ರು ಅಂತ ಹೇಳ್ಬೋದು ಇಲ್ಲ ಅಂತಲ್ಲ ಸೊ ಎಂ ಟಿ ನಾಗರಾಜ್ ಸ್ವಲ್ಪ ಜನರಿಗೆ ಹತ್ರ ಆಗಿ ಹಾಗಾಗಿನೇ ಗೆದ್ರು ಅವ್ರು ಅದಕ್ಕೆ ಅವ್ರು ಹೇಳಿ ಪದೇ ಪದೇ ಹೇಳದ್ ನನ್ನ ಯಾಕೆ ಪೋಲ್ಸಿದ್ರು ನೀವು ಅಂತ ಸೊ ಹಾಗಾಗಿ ಬಚ್ಚೇಗೌಡ್ರಿಗಿಂತ ಸ್ವಲ್ಪ ಹತ್ರ ಎಂ ಟಿ ಬಿ ನಾಗರಾಜ್ ವಿಚಾರ ಸರ್ಕಾರ ದುಡ್ಡು ತಂದು ಸರ್ ಡೆವಲಪ್ ಮಾಡೋದು ಬೇರೆ ಮನೆ ದುಡ್ಡು ತಂದು ಜನಕ್ಕೆ ಹೆಲ್ಪ್ ಮಾಡೋದು ಬೇರೆ ಆ ವಿಶ್ವಾಸದಲ್ಲಿ ಬಚ್ಚೇಗೌಡರು ಚೆನ್ನಾಗಿದಾರೆ ಎಂಟಿ ಬಿ ಎಂ ಟಿ ಬಿ ನಾಗರಾಜ್ ಯಾವತ್ತೂ ಮುಂದೆ ಇರ್ತಾರೆ ಬಚ್ಚೇಗೌಡರು ನಮಗೆ ನನ್ನ ಫ್ರೆಂಡ್ಸ್ ನಮ್ಮ ಊರಲ್ಲ ಮಾತಾಡ್ತಿದ್ರು ಬೇರೆ ಎಲ್ಲ ಬಚ್ಚೇಗೌಡರು ದುಡ್ಡೇ ಬಿಕ್ತಿರ್ಲಪ್ಪ ಮೊದ್ಲು ಎಂಟಿ ಬಿ ನಾಗರಾಜ್ ಬಂದ ಮೇಲೆ ಬಚ್ಚೇಗೌಡರು ದುಡ್ಡು ಬಿದ್ದಕ್ಕೆ ಶುರು ಮಾಡಿದ್ರು ಅಂತ ಅಂದ್ರೆ ಎಂಟಿಬಿ ಬಿ ನಾಗರಾಜ್ ಅಷ್ಟು ದುಡ್ಡನ್ನ ಖರ್ಚು ಮಾಡಿದ್ರು ಎಲೆಕ್ಷನ್ ಆಗಿರ್ಬೋದು ವೈಯಕ್ತಿಕ ಆಗಿರ್ಬೋದು ವಾಟ್ ಎವರ್ ಇಟ್ ಖರ್ಚು ಮಾಡಿದ್ರು ಜನರಿಗೆ ಏನ್ ಬೇಕೋ ಅದನ್ನ ಕೊಟ್ರು ಎಮ್ ಟಿ ಬಿ ನಾನು ಖರ್ಚು ಮಾಡೋದು ನೋಡಿ ಭಯ ಬಿದ್ದು ಬಚ್ಚೇಗೌಡರು ಖರ್ಚು ಮಾಡೋ ಎಲೆಕ್ಷನ್ಗೆ ಅಂತ ಮೊದಲು ಅಷ್ಟೊಂದು ದೊಡ್ಡ ಮಟ್ಟದಲ್ಲಿ ಖರ್ಚು ಮಾಡ್ತಿರಲ್ಲ ಎಲೆಕ್ಷನ್ಗೆ ಬಚ್ಚೇಗೌಡರು ಸೊ ಶರತ್ ಬಂದ ಮೇಲೆ ಸ್ವಲ್ಪ ಏನು ಯಂಗ್ ಜನ್ರೇಷನು ಇವರು ಆಕ್ಚುಲಿ ಬಿಜೆಪಿಯಿಂದ ಆಸ್ಪೈಟ್ ಆಗಿದ್ರಲ್ವಾ ಸೊ ಬಿ ಜೆ ಪಿಯಿಂದ ಏನು ಸ್ವಲ್ಪ ಮೋದಿ ಅಲೆಯಲ್ಲೆಲ್ಲ ಇವ್ರಿಗೆ ಎರಡು ಸಾವಿರದ ಹದಿನೆಂಟರಲ್ಲಿ ಸೊ ಸ್ವಲ್ಪ ಓಟ್ಸ್ ಆಯಿತು ಸ್ವಲ್ಪ ಸೋತರು ಅದ ಅದನ್ನೇ ಎನ್ಕೇಜ್ ಮಾಡ್ಕೊಂಡು ಹತ್ತೊಂಬತ್ತರಲ್ಲಿ ಸ್ವಾಭಿಮಾನವಾಗಿ ಗೆದ್ದರು ಆಗಲೂ ಇವರಿಗೆ ಸ್ವಲ್ಪ ಬಿ ಜೆ ಪಿಯ ಓಟ್ಸು ಸ್ವಾಭಿಮಾನಿ ಓಟ್ಸು ಜೊತೆಗೆ ಸ್ಪ್ಲಿಟ್ ಆಯ್ತು ಕಾಂಗ್ರೆಸ್ ಇಂದ ಕುರುಬಿ ಮಿಸ್ ಆಗಿದ್ರಿಂದ ಇವರು ಗೆದ್ರು ಬಟ್ ಈಗ ಇಪ್ಪತ್ ಮೂರಕ್ಕೆ ಆ ಸೊಚುಯೇಷನ್ ಇಲ್ಲ ಎಂಟಿಂಗ್ ಎಸ್ ಆ ಅನುಕಂಪನೂ ಇಲ್ಲ ಜೊತೆಗೆ ಅನುಕಂಪ ಇರೋದು ಸೋಲ್ಸ್ ಬಿಟ್ಟಿದ್ದೀರಾ ಅಂತ ಏ ಬಿಟ್ರಲ್ಲ ಗುರು ಒಳ್ಳೆ ಕೆಲಸ ಮಾಡ್ತಾ ಇದ್ರು ಅನ್ನೋ ಒಂದು ಅನುಕಂಪ ಇದೆ ಜೊತೆಗೆ ಕೊನೆ ಚುನಾವಣೆ ಎಪ್ಪತ್ಮೂರು ವರ್ಷ ಆಯ್ತು ನನಗೆ ನನ್ ಕೊನೆ ಚುನಾವಣೆನಪ್ಪ ನಾನು ನಿಂತ ನಿಂತ್ಕೊಂಡೇ ಇದ್ರು ನನ್ನ ಮಗನ ನಿಲ್ಸ್ತೀನಿ ಅನ್ನೋ ಮಾತನ್ನ ಹೇಳ್ತಿದ್ದಾರೆ ಎಮ್ ಎಲ್ ಸಿ ಆಗಿದ್ದಾರೆ ಇನ್ನು ಮೂರು ವರ್ಷ ಆರಾಮಾಗಿ ಎಮ್ ಎಲ್ ಮೂರು ವರ್ಷ ಎಮ್ ಎಲ್ ಸಿ ಆರಾಮಾಗಿ ಇರಬಹುದು ಹಾಗಾಗಿ ನನ್ನ ಮಗನ್ಗೆ ನಿಲ್ಸ್ಬೇಕು ಅಂತ ಅವರು ಒಂದು ಓಡಾಡ್ತಾ ಇದ್ರೆ ಐ ಅಮೌಂಟ್ ಹಾಕಿದ್ರೆ ಮಗನ್ಗೆ ಟಿಕೆಟ್ ಕೊಡ್ತಾರೆ ಇಲ್ಲ ಇವ್ರು ನಿಂತ್ಕೊಂಡ್ರೆ ಕೊನೆ ಚುನಾವಣೆ ತುಂಬಾ ಸುಲಭವಾಗಿ ಗೆಲ್ಲಬಹುದು ಹಣದ ಮೇಲೆ ನಡೆಯುತ್ತ ಗುಣದ ಮೇಲ್ ನಡೆಯುತ್ತಾ ಜನದ ಮೇಲೆ ನಡೆಯುತ್ತಾ ಗುಣ ಪಕ್ಕಕ್ಕೆ ಇಡಬೇಕು ಯಾವತ್ತೂ ರಾಜಕಾರಣದಲ್ಲಿ ಬಹುತೇಕ ಹೊಸಕೋಟೆಯಲ್ಲಿ ಆತರ ರಾಜಕಾರಣ ನೋಡಿಲ್ಲ ನಾವು ಹಣ ಇದ್ದೇ ಇರುತ್ತೆ ಕೆಲವೊಂದಿಷ್ಟು ಜಾ ಜಾತಿ ವಿಚಾರವಾಗಿ ಸಾಕಷ್ಟು ಪ್ರಾಬಲ್ಯವನ್ನು ಗಳಿಸ್ಬೋದು ಹೊಸಕೋಟೆಯಲ್ಲಿ ಸಿ ಒಕ್ಕಲಿಗ ವರ್ಷ ಅಂತ ಅಂತಾದರೂ ಕೂಡ ಅಲ್ಪಸಂಖ್ಯಾತ ಮತ್ತೆ ಎಸ್ ಸಿ ಎಸ್ ಟಿ ಮತಗಳ ನಿರ್ಣಾಯಕ ಅಲ್ಪಸಂಖ್ಯಾತ ಮತಗಳು ಸಿಟಿಯಲ್ಲಿ ಜೊತೆಗೆ ಬೈಲಾಸಪುರ ಅಂತ ಒಂದು ಏರಿಯಾ ಬರುತ್ತೆ ಅಲ್ಲೂ ಕೂಡ ಅಲ್ಪಸಂಖ್ಯಾತ ಮತಗಳು ನಿರ್ಣಾಯಕ ಬಚ್ಚಗೌಡ್ ಸೋಲೋದಕ್ಕೂ ಎರಡ್ ಸಾವಿರದ ಏನು ಹದಿನೆಂಟರಲ್ಲಿ ಸೋಲೋದಕ್ಕೆ ಅದೇ ಏರಿಯಾಗಳ ಕಾರಣ ಅದಾದಮೇಲೆ ಕೆಲವೊಂದಿಷ್ಟು ಹೋಬಳಿ ಅಲಗಣ್ಣ ಹೋಬಳಿ ಇದೆ ಹೋಬಳಿ ಇದೆ ನಂದ್ಗಿ ಹೋಬಳಿ ಇದೆ ಇಲ್ಲಿ ಸ್ವಲ್ಪ ಯಾವುದೋ ಮತಗಳು ಯಾರ ಜೊತೆ ನಿಲ್ತಾರೋ ಅವರಿಗೆ ಪ್ಲಸ್ ಆಗಬಹುದು ಈ ಹಿಂದೆ ಬಚ್ಚೇಗೌಡರ ಜೊತೆ ಸ್ವಲ್ಪ ಯಾವುದೋ ಮಾತುಗಳು ಮೊದಲಿಂದ ಅವ್ರ ಜೊತೆ ಇರ್ತಾಯಿದ್ದು ಬಟ್ ಈಗ ಕೆಲವೊಂದು ಸಮುದಾಯ ಮು ಮುಖಂಡರನ್ನ ಭೇಟಿಯಾಗಿ ಎಮ್ ಟಿ ಬಿನಾಗ ಸ್ವತಃ ಅವರೇ ಸೇರ್ಪಡೆ ಮಾಡ್ಕೊಂಡಿದ್ದಾರೆ ಯಾವುದೋ ಕಮು ಕಮ್ಯುನಿಟಿಯನ್ನು ಸೊ ಅದೊಂದು ಕಮ್ಯುನಿಟಿ ಒಟ್ಟಾದರೆ ಇವು ಸ್ವಲ್ಪ ಪ್ಲಸ್ ಆಗಬಹುದು ಅಂತ ಅಲ್ಗಣ್ಣ ಅನ್ಗಡ್ನಲ್ಲಿ ಹೋಬಳಿ ಮತ್ತು ನಂದ್ಗುಡಿ ಹೋಬಳಿಲಿ ಜಾಸ್ತಿ ಮತಗಳಿದ್ದಾವೆ ಸಮುದಾಯದ್ದು ಹಾಗಾಗಿ ಪ್ಲಸ್ ಆಗ್ಬೋದು ಇವರಿಗೆ ಅಂತ ಸೊ ನಮ್ಮ ಸರ್ವೇಯಲ್ಲಿ ಕೂಡ ಅದೇ ಸೊ ಎಮ್ ಟಿ ಬಿಗೆ ಒಂದು ಎರಡು ಸಾವಿರದ ಹತ್ತೊಂಬತ್ತು ಸೋಲ್ಸಿದ್ದು ಕೆಲವೊಂದಿಷ್ಟು ತಾಲೂಕು ಮಟ್ಟದ ನಾಯಕರು ಈಗ ವಿಚಾರ ಅಂದ್ರೆ ಬಿ ರಾಜಕಾರಣಕ್ಕೆ ಬಂದು ಬೇಕಾಬಿಟ್ಟಿ ದುಡ್ಡು ಮಾಡಿ ಮೆರೀತಾ ಇದ್ರೆ ಒಂಥರ ನಾನ್ ಕೇಳ್ಪೊಟ್ಟಿದೀನಿ ನಿಮ್ದೇನೋ ಸೆಕ್ರೆಟರಿ ಕೈಯಿಂದ ಜೋಬಲ್ ಕಾಸ್ ಕೊಟ್ಟು ಜನಕ್ಕೆ ಹೆಲ್ಪ್ ಮಾಡ್ತಿರೋ ವ್ಯಕ್ತಿ ಬಟ್ ಶರತ್ ಬಚ್ಚೇಗೌಡರು ಕೆಲವೊಂದು ವೇದಿಕೆಗಳಲ್ಲಿ ಎಂಟಿಬಿ ಬಿ ನಾಗರಾಜ್ ಅವ್ರನ್ನ ಈ ಆಳ್ಸೋ ರೀತಿ ಇದೆಯಲ್ಲ ಎಸ್ ಅಷ್ಟೊಂದು ಸೀನಿಯರ್ ರಾಜ್ ಕಾಣಿಲ್ಲ ಅದೇನೋ ಒಂಥರ ಕಾಣ ಹೊರಗೆ ಹೊರಗಿನ ಹೊರಗಿನ ಕಡೆ ಚರ್ಚೆ ಆಗುತ್ತೆ ಅದು ಏ ಬರೀ ಶರತ್ ಬಚ್ಚೇಗೌಡ ಮಾಡಕ್ಕೆ ಬಿಡಲ್ಲ ಮಾಡೋದು ಇಲ್ಲ ಮಾಡೋದನ್ನು ಬಿಡಲ್ಲ ಅನ್ನೋ ಒಂದು ಜಸ್ಟ್ ಒಂದು ಆಗ್ತಿರ್ತವೆ ಇವರು ಏನಪ್ಪ ಬರೀ ಮಾತಾಡಿದ್ರೆ ಬರೀ ಶಿಷ್ಟಾಚಾರ ಪ್ರೋಟೋಕಾಲ್ ಅಂತಾರೆ ಪ್ರೋಟೋಕಾಲ್ ಎ ಅಂತ ಅವ್ರನ್ನ ಏನು ಗೊತ್ತಾ ರಾಜ್ ಬ್ರಾಂಡ್ ಮಾಡಿದ್ದಾರೆ ಅದಕ್ಕೆ ಎಷ್ಟೋ ಜನ ಸೀನಿಯರ್ ಸೀನಿಯರ್ಗಳಿದ್ರು ಚಿಕ್ಕವ್ರಿಗೆ ಬೆಲೆ ಕೊಡ್ತಾರೆ ಚಿಕ್ಕವರು ದೊಡ್ಡವ್ರು ಬೆಲೆ ಕೊಡ್ತಾರೆ ಬಟ್ ಈ ಈ ಗಳ ರಾಜಕಾರಣ ಮತ್ತೆ ಅವೆಲ್ಲ ಇದೆಯಲ್ಲ ಅದು ಒಪ್ಪೋದು ಒಂಥರ ಬೇರೆ ತರ ಇದು ಕೂಡ ಸಾಕಷ್ಟು ಚರ್ಚೆ ಆಗ್ತದೆ ಕ್ಷೇತ್ರದಲ್ಲಿ ನಾನು ಕೂಡ ಕೆಲವೊಂದಿಷ್ಟು ಮಾತಾಡಿದಾಗ ಮಾತಾತ್ರೆ ಪ್ರೋಟೋಕಾಲ್ ಅಂತಾರೆ ಸೊ ಸಣ್ಣ ವಿಚಾರಕ್ಕೆಲ್ಲ ಕ್ಯಾ ತೆಗಿತಾರೆ ಅನ್ನೋ ಒಂದು ಕೂಡ ಚರ್ಚೆ ಆಗ್ತಾ ಇದೆ ಸೊ ಇದೆಲ್ಲವನ್ನ ಗಮನಿಸಿದಾಗ ನಿಮ್ಗೆ ಬೈ ಎಲೆಕ್ಷನ್ ಅಲ್ಲಿ ಬೈರತಿ ಸುರೇಶ್ ಅವ್ರ ಪತ್ನಿ ಪದ್ಮಾವತಿ ನಿಂತಿಲ್ಲ ಅಂತಿದ್ರೆ ಏನಾಗಿರೋದು ಮೇ ಬಿ ಎಂಟಿ ಬಿಗೆ ಪ್ಲಸ್ ಆಗ್ತಾ ಇತ್ತು ಆಗ್ಲೂ ಕೂಡ ನಿಂತಿಲ್ಲ ಮೂವತ್ ಸಾವಿರ ಚಿಲ್ಡ್ರನ್ ಪ್ಲಸ್ ವೋಟ್ಸ್ ತಗೊಂಡ್ರು ಅದು ಕಮ್ಯುನಿಟಿ ಓಟ್ಸೆ ಸೊ ಹಾಗಾಗಿ ಆ ವೋಟ್ಸ್ ಪ್ಲಸ್ ಆಗಿದ್ರೆ ಶರತ್ ಬಚ್ಚ ಗೌಡರಿಗೆ ಕಷ್ಟ ಆಗ್ತದೆ ಶರತ್ ಬಚ್ಚೇ ಗೌಡರಿಗೆ ಬೈ ಎಲೆಕ್ಷನ್ ಬಂದಂತ ಓಟ್ ಕಡೆ ಈ ಸರಿ ಇದೆಯಾ ನೋ ಚಾನ್ಸ್ ಇಲ್ಲ ಚೇಂಜಸ್ ಆಗ್ಬೋದು ಈ ಎಂ ಆಮೇಲೆ ಕಾಂಗ್ರೆಸ್ ಅಲ್ಲಿ ಕೂಡ ಸಾಕಷ್ಟು ಅಲ್ಲಿ ಜಿಲ್ಲಾ ಪಂಚಾಯತಿ ಎಕ್ಸ್ ಮೆಂಬರ್ಗಳು ಜೊತೆಗೆ ತಾಲೂಕು ಅಧ್ಯಕ್ಷ ಎಲ್ಲರೂ ಕೂಡ ರೆಬಲ್ ಆಗಿದ್ದಾರೆ ನಮ್ಮನ್ನ ಯಾರು ಇಲ್ಲ ಇವರು ಇವರೇ ಕೆಲವೊಂದು ಬ್ಲಾಕ್ ಅಧ್ಯಕ್ಷರಲ್ಲಿ ನೇಮಕ ಮಾಡ್ಬಿಡ್ತಾರೆ ಇದ್ರು ಕೂಡ ಸಿಟಿಂಗ್ ಬ್ಲಾಕ್ ಅಧ್ಯಕ್ಷ ಇದ್ರು ಕೂಡ ಇವರು ಬೇರೆ ಅವ್ರನ್ನ ತಂದು ಹಾಕಿದ್ದಾರೆ ಅನ್ನೋ ಒಂದು ಅಸಮಾಧಾನ ಇದೆ ಅವ್ರನ್ನೆಲ್ಲರೂ ಕೂಡ ಅವರೆಲ್ಲ ಮೂಲ ಕಾಂಗ್ರೆಸ್ರು ಅಂದ್ರೆ ಎಂ ಡಿ ಬಿ ಜೊತೆ ಇದ್ದವರು ಎಲ್ಲರೂ ಕೂಡ ವಾಪಸ್ ಕೆಲವೊಂದಿಷ್ಟು ಜನ ಬಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಹೀಗಾಗಿ ಎಂಟಿಬಿಗೆ ಈ ಸಲ ಪ್ಲಸ್ ಆಗ್ಬೋದು ಎಸ್ ಈಗ ನಮ್ಮ ಕರ್ನಾಟಕ ಟಿವಿ ಡಿಸೆಂಬರ್ ಸರ್ವೆ ಪ್ರಕಾರ ಹೊಸಕೋಟೆಯಲ್ಲಿ ಬಿಜೆಪಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಎಸ್ ಎಸ್ ಮುಂದಿನ ಕ್ಷೇತ್ರ ಮನೆ ಮಂದಿಯೆಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ ಆರು ತಿಂಗಳ ನಂತರ ಮಕ್ಕಳಿಗೆ ಯಾವ ಆಹಾರ ಕೊಡಬೇಕು ಅಂತ ತುಂಬಾ ಯೋಚನೆ ಮಾಡ್ತಿದಿರಾ ಹಾಗಾದ್ರೆ ಮಕ್ಕಳಿಗೆ ಮೊಳಕೆ ಕಟ್ಟಿದ ಧಾನ್ಯದಿಂದ ತಯಾರಾದ ಸರಿ ಇಟ್ಟು ಕೊಟ್ಟರೆ ನಿಮ್ಮ ಮಕ್ಕಳು ದಷ್ಟಪುಷ್ಟವಾಗಿ ಬೆಳೀತಾರೆ ಬೆಳಿತಾರೆ ಆರೋಗ್ಯವಾಗಿರ್ತಾರೆ ತದಾ ನಗನಾಗ್ತಾ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾರೆ ತಾಯಿ ಎದೆ ಹಾಲಿನ ಜೊತೆ ನಮ್ಮ ಜೀನಿ ಮೊಳಕೆ ಕಟ್ಟಿದ ಸರಿ ಇಟ್ಕೊಡಿ ಕೊಡಿ ಮಕ್ಕಳಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ಅಂದ್ರೆ ಜೀನಿ ಸರಿ ಇಟ್ಟು ಮಾತ್ರ ಎಲ್ಲಾ ಮೆಡಿಕಲ್ ಶಾಪ್ಗಳಲ್ಲಿ ಜೀನಿ ಸರಿ ಇಟ್ಟು ಲಭ್ಯ ಅರ್ಧ ಕೆ ಜಿ ಚಿಕನ್ ಅರ್ಧ ಕೆಜಿ ನಾರ್ಕ್ ಚಟ್ಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಇದ್ರೆ ಇಪ್ಪತ್ತು ನಿಮಿಷದಲ್ಲಿ ಸೂಪರ್ ಆದ ಬಿರಿಯಾನಿ ರೆಡಿ ಆಗುತ್ತೆ ಈ ಕೂಡಲೇ ಕಾಲ್ ಮಾಡಿ ನಾರ್ಕ್ ಚಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಮನೆ ಬಾಗಿಲಿಗೆ ಡೆಲಿವರಿ ಕೊಡ್ತಾರೆ